ಸ್ನೇಹಿತರೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು. ಸರ್ವೇ ಸಾಮಾನ್ಯವಾಗಿ ನಾವು ಕೇಳೋ ಒಂದು ದೋಷ ರಡಮಾ ಪಿತೃದೋಷ ಇದೆ ನಿಮಗೆ. ಅದಕ್ಕೆ ಯಾವುದೇ ಕೆಲಸ ಆಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಕಾಲು ಕಾಲಕ್ಕೆ ಏನೂ ಆಗ್ತಾ ಇಲ್ಲ, ಏನೋ ಮಾಡೋಕೆ ಹೋಗ್ತೀರಾ, ಎಲ್ಲ ಕೈ ಬಿಡುತ್ತೆ, ಬರೋ ದುಡ್ಡೆಲ್ಲ ಹಂಗೆ ಹೋಗುತ್ತೆ, ಎಲ್ಲ ಇದೆಲ್ಲ ರೀಸನ್ ಏನು ಅಂದರೆ ಪಿತೃದೋಷ. ಈ ಮಹಾಲಯ ಅಮಾವಾಸ್ಯ ಆದ್ದರಿಂದ ಪಿತೃಪಕ್ಷ ಅಂದರೆ ಏನು? ಪಿತೃಪಕ್ಷ ಅಂದರೆ ಬದುಕಿದ್ದಾಗ ಏನೂ ತಿನ್ನೋಕ್ಕಾಗದೆ, ಏನೂ ಕುಡಿಯೋಕ್ಕಾಗದೆ, ಸತ್ತ ಮೇಲೆ ಅದೇ ವ್ಯಕ್ತಿ ಫೋಟೋ ಮುಂದೆ ಎಲ್ಲವನ್ನೂ ಇಟ್ಟು ಸ್ವಲ್ಪ ಹೊತ್ತಾಚೆ ಹೋಗಿ ಮತ್ತೆ ತಟ್ಬಿಟ್ಟು ಆಚೆ ಒಳಗಡೆ ಬಂದು ಅದೇ ಇಟ್ಟಿರೋದನ್ನ ತಿರ್ಗ ಮತ್ತೆ ಕಾಯಿಗಿಟ್ಟು ನಾವೆಲ್ಲ ಊಟ ಮಾಡೋದೇ ಪಿತೃಪಕ್ಷ. ತುಂಬ ಸಿಂಪಲ್ಲು. ಆದರೆ ಪಿತೃಪಕ್ಷ ಅಂದರೆ ಪ್ರಧಾನವಾಗಿ ತಿಲತರ್ಪಣ ಮತ್ತು ಪಿಂಡ ಪ್ರಧಾನವನ್ನು ಮಾಡಬೇಕು ಅಂತಾರೆ. ಅದು ಯಾವುದ್ರಲ್ಲಿ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಪಿಂಡ ಪ್ರಧಾನ ಮಾಡಿದ್ರೆ ಅನ್ನದಲ್ಲಿ ಮಾಡ್ತಿರೋ, ಅಕ್ಕಿಯ ಸೀಟಲ್ಲಿ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಸೊ ಆ ಪಿಂಡವನ್ನು ಸಮುದ್ರದ ನೀರಲ್ಲಿ ಬಿಡ್ತಿರೋ ಇಲ್ವೋ ನದಿಯ ನೀರಲ್ಲಿ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದೆ. ಎಲ್ಲವನ್ನು ಶ್ರದ್ಧೆಯಿಂದ ಮಾಡಬೇಕಷ್ಟೆ. ಏನೇ ಮಾಡಿದ್ರು ಪಿತೃಪಕ್ಷ ಪಿತೃದೋಷ ಇದ್ದೇ ಇರುತ್ತೆ, ಫಿಕ್ಸ್ ಅದು. ಎಲ್ಲರಿಗೂ ಮಹಾಲಯ.